ಬೆಳ್ ಬೆಳ್ಕೆನೆ ಎಂಥ ಅದ್ಭುತ ಕನಸು. ನಾನು ಅನ್ಕೊಂಡಿರೋದೆಲ್ಲ ನಡೆಯೋ ಥರನೆ. ನಿಜದಲ್ಲಿ ಒಂದೂ ನಡೆಯಲ್ಲ, ಇದರಲ್ಲಾದರೂ ನಡೀತದೆ. ಇದು ಹಿಂಗೆ ಮುಂದುವರೆದ್ರೆ ಹೇಗಿರುತ್ತೆ? ಸತ್ಯಾ ಸತ್ಯಾ, ಈ ದನ ಕೈಯೊಳೆ ಇನ್ನೂ ಏನೇ ನಿನಗೆ ನಿದ್ದೆ? ಏಯ್ ಎದೆಳೆ, ಎಷ್ಟೊತ್ತು ಅಂತ ನಿದ್ದೆ ಮಾಡ್ತೀಯೇ? ಬೇಗ ಎದ್ದೇಳದೇ ಇಲ್ವಾ? ನೀನು ಹೀಗೆ ಮಾಡ್ತಾ ಇರು, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ ನೋಡು. ಹೀಗೆ ಒಂದು ಒಳ್ಳೆ ವಿಷಯ ಕೂಡ ನನಗೆ ನಡಿಬಾರ್ದು, ಕೆಡ್ಸಕ್ಕಂತಾನೆ ಬರ್ತಾರೆ. ಈಗ ಎದ್ದೇಳ್ತೀಯಾ ಇಲ್ವಾ? ಹೇಳಿದ ಕಿವಿಗೆ ಬಿದ್ದಿಲ್ವಾ? ಎದ್ದೆ ಅಮ್ಮ, ಇನ್ನ ಎಷ್ಟೊತ್ತೆ? ಎದ್ದಿದ್ದೀನಿ ಅಮ್ಮ. ಎಷ್ಟು ದಿವಸ ಅಂತ ಮನೆಯಲ್ಲಿರೋದು? ಇವತ್ತೆಲ್ಲಾದರೂ ಹೊರಗೆ ಹೋದರೆ ಚೆನ್ನಾಗಿರುತ್ತೆ. ಸತ್ಯ, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಮನೆ ಒರೆಸ್ಬೇಕು, ಧೂಳು ಬೇರೆ ಹೊಡಿಬೇಕು. ಇವತ್ತೆಲ್ಲೂ ಹೊರಗೆ ಹೋಗ್ಬೇಡ, ಅರ್ಥ ಆಯ್ತಾ? ಅನ್ಕೊಂಡೆ. ಎಲ್ಲನೂ ಅಲ್ಲೇ ಎತ್ತಿಟ್ಟಿದ್ದೀನಿ ನೋಡೆ. ಶೋ, ಅಪ್ಪ, ಅಯ್ಯೋ, ಇಷ್ಟೊಂದು ಕೆಲಸ. ಮನೆ ಫುಲ್ ಒರೆಸಿದ್ಯಾ? ಎಲ್ಲ ಹಾಕಾಯ್ತಮ್ಮ. ಮನೆ ಎಲ್ಲ ಒರೆಸಿದ್ಯಾ? ಸರಿ, ವಾಶ್ರೂಮ್ ಯಾರೇ ಕ್ಲೀನ್ ಮಾಡ್ತಾರೆ? ಅದು ವಾಸನೆ ಬರ್ತಾ ಇದೆ. ಮಾ, ಅದಕ್ಕೆಲ್ಲ ನಾನೇ ಸಿಕ್ಕಿದ್ನ ನಿಮಗೆ? ಹೌದೆ, ನಂಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಟಾರ್ಚರ್ ಕೊಡ್ತೀನಿ, ಬೇಕಂದ್ರೆ ಮದುವೆ ಮಾಡ್ತೀನಿ. ನಿನ್ನ ಗಂಡನ ಜೊತೆ ಹೋಗ್ಬಿಡು. ಯಾಕೆ? ಅವ್ನ ಮನೆ ಬಾತ್ರೂಮ್ ತೊಳೆಯಕ್ಕ? ಇನ್ನೊಂದ್ಸತಿ ಮದುವೆ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನೋಡು. ಇವಾಗ ಏನ್ ತೊಳಿತೀಯಾ ಇಲ್ವಾ? ಅಯ್ಯೋ, ಸೇಪ ಇವ್ರ ಜೊತೆ. ಅಮ್ಮ, ಏಯ್, ಅದ್ಯಾರು ಅಂತ ನೋಡು, ಅದ್ಯಾರು ಅಂತ ನೋಡು. ಬೆಲ್ ಹೊಡಿತಾನೆ ಇದರಲ್ಲ. ಯಾವ ಸಾಲ್ಗಾರ ಬಂದ ಅಂತ ಗೊತ್ತಿಲ್ವೇ? ಇರಪ್ಪ, ಬರ್ತೀನಿ. ಯಾರ್? ಹಾಯ್, ವಾಸುಗಿ ಅವರ ಮನೆ ಇದೇ ತಾನೆ? ಹಾ, ಇದೇನೆ. ಓ, ನೀವೇ ವಾಸುಗಿನಾ? ಇಲ್ಲ, ನಮ್ಮಮ್ಮ. ಓ, ಇಲ್ಲ ರೀ, ನೋಬಲ್ ಕೋರ್ಟ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ, ಮನೆ ರೆಂಟಿಗೆ ಇದೆ ಅಂತ ಹೇಳಿದರು. ಓ, ಮಾ, ಏನೇ? ಅಮ್ಮ, ಏನೇ ಕಿರ್ಚ್ತಾನೆ ಇದೆಯಾ? ಹಾಂ, ಯಾರು ನೀವು? ಹಾಯ್ ಆಂಟಿ, ಮನೆ ರೆಂಟಿಗೆ ಇದೆ ಅಂತ ಹೇಳಿದಿರಿ, ನೂ ಬ್ರೋಕರಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಅಲ್ವಾ? ಓ, ಅದು ನೀವೇನಾ? ಏಯ್, ಅವ್ರನ್ನ ಕರ್ಕೊಂಡೋಗಿ ಮೇಲೆ ಇರೋ ಮನೆ ತೋರಿಸು, ಸುಮ್ಮನೆ ನಿದ್ದೆ ಮಾಡೋದಲ್ಲ. ಒಳಗೆ ಬನ್ನಿ. ಇದೇ ಹಾಲ್? ಪೇಂಟ್ ಮಾಡಿಲ್ವಾ? ಲಾಸ್ಟ್ ಉಗಾದಿಗೆ ಮಾಡಿದ್ದು. ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ,
ಡಬಲ್ ರೂಮ್. ನೀವೆಷ್ಟು ಜನ ಇಲ್ಲಿ ಸ್ಟೇ ಮಾಡ್ತೀರಾ? ಸದ್ಯಕ್ಕೆ ನಾನು ಒಬ್ಬನೇ. ನನ್ನ ಫ್ರೆಂಡ್ ಇನ್ನೊಂದು ಮಂತಲ್ಲಿ ಬರ್ಬೋದು. ಯಾಕೆ ಇಲ್ರಿ? 25K ರೆಂಟ್ ಅಡ್ಜಸ್ಟ್ ಆಗುತ್ತಾ? ನೋಡ್ಕೊಳ್ಳೋಣ. ನೀವು ಮ್ಯಾರಿಡಾ? ಇಲ್ಲ. ಯಾಕೆ ಇಲ್ಲ? ಫ್ಯಾಮ್ಲಿಗೆಲ್ಲ ಮನೆ ಕೊಡಲ್ಲ, ಬ್ಯಾಚುಲರ್ಸ್ಗೆ ಕೊಡೋದು, ಅದಕ್ಕೆ ಕೇಳಿದೆ. ನೀವು ಉಲ್ಟಾ ಹೇಳಿದ್ರಿ ಅಂತ ಅನಿಸ್ತಾ ಇದೆ. ಸುಮ್ಮನೆ ಜೋಕ್. ವಾಟರ್ ಸರ್ವಿಸ್ ಹೇಗೆ? ಹಾಂ, 24 hours. ಮೆಟ್ರೋ ಇಲ್ಲಿಂದ ಹತ್ರ ತಾನೆ? ವಾಕಬಲ್ ಡಿಸ್ಟೆನ್ಸ್. ಯಾಕೆ ಆ ಥರ ನೋಡ್ತಿದ್ದೀರಾ? ಇಲ್ಲ, ನಿಮ್ಮನ್ನೆಲ್ಲ ನೋಡಿರೋ ಥರ ಇದೆ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಎಲ್ಲಿ ನೋಡಿರ್ಬೋದು? ಅದೇ ಗೊತ್ತಾಗ್ತಾ ಇಲ್ಲ ರೀ. ನನಗೆ ಮನೆ ಓಕೆ, ಇವತ್ತು ನೈಟ್ ಅಡ್ವಾನ್ಸ್ ಮಾಡ್ತೀನಿ. ಯಾವತ್ತು ಶಿಫ್ಟ್ ಆಗ್ತೀರಾ? ನಾಳೆನೇ ಶಿಫ್ಟ್ ಆಗ್ತೀನಿ, ನನ್ನ ಕಂಪನಿ ಹತ್ರನೇ. ಓಕೆ. ನನ್ನ ಹೆಸರು ಸತ್ಯ. ನಿಮ್ಮ ಹೆಸರು ಏನಂತ ಕೇಳಿದ್ದು? ಕದಿರ್. ಕದಿರ? ನೀವು ಸೆಂಟ್ ಮೇರಿ ಸ್ಕೂಲಲ್ಲಿ ಓದಿದ್ದು? ಹೌದು. ಏ ತನಕ ಅಲ್ಲೇ ಓದಿದ್ದು? ನನ್ನ ಚೈಲ್ಡ್ಹುಡ್ ಕ್ರಶ್. ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾನೆ. ತುಂಬ ಸೈಲೆಂಟ್ ಹುಡುಗ. ಸ್ಕೂಲಲ್ಲಿರುವಾಗ ಅವನ ಹತ್ರ ನಾನು ಮಾತಾಡಲೇ ಇಲ್ಲ, ಆದರೆ ಈಗ ಯಾಕ್ರಿ? ಒಂದು ನಿಮಿಷ. ರೀ, ನನಗೆ ಗೊತ್ತಿಲ್ವಾ, ನಾನು ಅದೇ ಸ್ಕೂಲಲ್ಲಿ ಓದಿದ್ದು. ಸತ್ಯ, ಫಸ್ಟ್ ಬೆಂಚ್. ಸತ್ಯ ಸರಿಯಾಗಿ ಜ್ಞಾಪಕ ಇಲ್ಲ. ಅದು ಕ್ಲಾಸ್ನಲ್ಲೆಲ್ಲ ನಿಕ್ನೇಮ್ ಇಟ್ಟೇ ಕರೆಯೋದು. ಮೇಕಪ್ ರಾಣಿ, ಎರಡು ಜಡೆ ತಲೆಯಲ್ಲಿ ಹೂ ಇಟ್ಕೊಂಡು ಮುಖದಲ್ಲಿ ಫುಲ್ ಪೌಡರ್, ಅದು ನೀವೇನಾ? ಅದು ಅಮ್ಮ ಆವಾಗ ಆಗ್ತಾ ಇದ್ರು. ಓ, ರೆಕಗ್ನೈಸ್ ಮಾಡಕ್ಕೆ ಆಗ್ತಾ ಇಲ್ಲ. ನನಗೂ ನಿಮ್ಮನ್ನ ರೆಕಗ್ನೈಸ್ ಮಾಡೋಕ್ಕೆ ಆಗಲಿಲ್ಲ, ನಾನು ಯೋಚನೆ ಮಾಡ್ತಾನೆ ಇದ್ದೆ. ಎನಿವೇಸ್, ಹ್ಯಾಪಿ ಟು ಮೀಟ್ ಯು. ಮತ್ತೆ ಸಿಗೋಣ. ತುಂಬ ದಿವಸ ಆದಮೇಲೆ ಮನಸ್ಸಲ್ಲಿ ಒಂದು ಸಣ್ಣ ಆನಂದ ಮುಂದೆ ಬರೆಯುತ್ತ ಅಂದ್ಕೊಳ್ತೀನಿ. ನಾಳೆಯಿಂದ ಶುರು ಮಾಡೋಣ. ಹೇಳಿ. ತಗೊಳ್ಳಿ, ಮನೆಯಲ್ಲಿ ಸರಸ್ವತಿ ಪೂಜೆ ಇತ್ತು, ಉಸ್ಲಿ ಮತ್ತೆ ಪಾಯಸ ಇದೆ, ಪ್ರಸಾದ. ಥ್ಯಾಂಕ್ಸ್. ಏನ್ರಿ,
ಬೆಳಗಿಂದ ನೀರು ಬರ್ತಾ ಇಲ್ಲ. ಅಯ್ಯೋ ಸಾರಿ ರೀ, ಮೋಟರ್ನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್, ಇನ್ನೊಂದು ಸ್ವಲ್ಪದಲ್ಲಿ ಬಂದ್ಬಿಡುತ್ತೆ, ವರಿ ಮಾಡಬೇಡಿ. ಓಕೆ ರೀ. ಸೂಪರ್ ಸತ್ಯ. ತಗೊಳ್ಳಿ. ದುರ್ಗಾನ, ಇವತ್ತು ಏನು ಸ್ಪೆಷಲ್ ಡೇ ಇಲ್ವೇ? ಇದ್ದೇ ರೀ, ಇವತ್ತು ನಾನು ಕುಕ್ ಮಾಡಿದ್ದೀನಲ್ವಾ, ಅದೇ ಸ್ಪೆಷಲ್. ಹ್ಞೂ, ತಿನ್ನಿ. ಸರಿ. ಏನು ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಾ. ಹಲೋ ರೀ, ರೆನ್ ನಿಮ್ಮ ಅಮ್ಮಗೆ ಕಳಿಸಿದ್ದೀನಿ, ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ ಅಲ್ಲ, ಅಮ್ಮನಿಗೆ ಚೆಕ್ ಮಾಡಕ್ ಬರಲ್ಲ, ನಾನು ನೋಡ್ಬಿಟ್ಟು ಬಂದಿದೆ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಯಾವಾಗ ನೋಡಿದ್ರು ಎಲ್ಲ ಕೆಲಸ ನನ್ನ ತಲೆ ಮೇಲೆ ಹೋಗ್ತದೆ. ಇವನ ಹತ್ರ ಏನಾದರೂ ಮಾತಾಡಿ ನೋಡೋಣ. ಹಾಯ್ ಕದಿರ್. ಪ್ರೀನಾ, ಒಂದು ಮೇಲ್ ಮಾತ್ರ ಕಳಿಸ್ತಿದ್ದೀನಿ, ಒಂದು ನಿಮಿಷ. ನೀನ್ ಹುಡುಗರ ಬಗ್ಗೆ ಮಾತಾಡ್ತಾ ಇದೀಯಾ, ಸರಿ ಈಗ ಏನ್ ಮಾಡ್ತೀಯಾ? ಗೊತ್ತಿಲ್ಲ ಕಣೆ, ಎಲ್ಲದಕ್ಕೂ ಅದೇ ರಿಯಾಕ್ಷನ್. ಅವನ ಹತ್ರ ಮಾತಾಡಿದ್ರೆ ನನ್ ಖುಷಿ ಆಗ್ತಾ ಇದೆ, ಬಟ್ ಅವನ್ ಹೆಂಗಿದೆ ಅಂತ ಗೊತ್ತಿಲ್ಲ. ಯಾಕೆ? ಫೇಸ್ ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲಿ, ಪ್ರತಿಯೊಂದಿಗೂ ಒಂದೇ ರಿಯಾಕ್ಷನ್, ಒಂದ್ ಮುಗುಳ್ ನಗೆ ಅಷ್ಟೇ. ಒಂದ್ ವೇಳೆ ಈಗಿರ್ಬೋದು. ಹೇಗೆ? ಅವನು ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ? ಹೋಗ್ ಹೋಗ್ ನಿನ್ನ ಹತ್ರ ಕೇಳ್ದೆ ನೋಡು. ಛಿ, ಫೋನ್ ಇಡು. ಒಂದ್ ವೇಳೆ ಇರುತ್ತೋ ಚಾನ್ಸೇ ಇಲ್ಲ. ನಮ್ಮ ಹತ್ರನೇ ಮಾತಾಡಲ್ಲ, ಇದ್ರಲ್ಲಿ ಇನ್ನೊಬ್ಳ ಹತ್ರ ಆದ್ರೂ ಕನ್ಫರ್ಮ್ ಮಾಡ್ಕೋಬೇಕು. ಹೇ, ಏನು ಹೇಳ್ತಾ ಇದೀಯಾ? ಹೇ, ನಿಜವಾಗ ಹೇಳ್ತಾ ಇದೀಯಾ? ನಾನು ಬಂದಿದ್ದೀನಿ ಅಲ್ವಾ, ಆ್ಯಕ್ಚುಲಿ ನಾನು ಅದೇ ಸ್ಟೇಟಲ್ಲಿ ಇದ್ದೀನಿ. ನಾನು ಹೇಳಿದ್ರೆ ನೀನು ನಂಬಲ್ವಾ? ಅದೇ ಹೇಳ್ತಾ ಇದ್ದೀನಿ ತಾನೇ. ಈಗೇನು ಕೋಪ? ನಾನು ಇದ್ದೀನಿ ತಾನೇ. ಏ, ಸಿಚುವೇಶನ್ ಅರ್ಥ ಮಾಡ್ಕೊ. ಸರಿ ಸರಿ, ನಾನು ನೋಡ್ಕೊಂತೀನಿ. ಏನು ಲೇ, ಒಂದು ಅವರ್ ಆದಮೇಲೆ ತಾನೇ ಮೀಟಿಂಗ್, ಯಾಕೆ ಇವಾಗಲೇ ಕಾಲ್ ಮಾಡಿದೆ? ಹೀಗೆ ತಾನೇ ಟೆರೆಸ್ಗೆ ಬಂದೆ, ರಿಲ್ಯಾಕ್ಸ್ ಆಗಿ ಒಂದು ದಮ್ ಹೊಡಿಯೋಣ ಅಂತ. ಅದು ನಿನಗೆ ಇಷ್ಟ ಆಗಲ್ವೇ? ಆಯಿತು, ಇದು ಕಾಲ್ ಮಾಡ್ತೀನಿ. ಹೇ, ಏನು ವರ್ಕೆಲ್ಲ ಮುಗೀತಾ? ಹಾಂ, ಬನ್ನಾರ್ ನನಗೆ ಒಂದು ಮೀಟಿಂಗ್ ಇದೆ ಅಷ್ಟೆ. ಏನ್ರಿ, ಎಲ್ಲೋ ಇಂಟರ್ವ್ಯೂ ಹೋಗಿ ಬಂದಿರೋ ಥರ ಇದೆ. ಹ್ಞೂ ಹೌದು. ಸೆಲೆಕ್ಟ್ ಆಗ್ತೀರಲ್ವಾ? ಎಲ್ಲಿ, ಯಾರಿಗೆ ಗೊತ್ತು? ಏನ್ ಟೆರೆಸ್ಗೆ ಫೋನ್ ಮಾಡಕ್ಕ? ಇಲ್ಲ, ಹಾಗೇ ಒಂದು ದಮ್ ರಿಲ್ಯಾಕ್ಸ್ ಮಾಡೋಣ ಅಂತ. ಐತಿ ಜಾಲಿ ವರ್ಕ್ ಅಲ್ವಾ? ಹಾಸ್ಟೇಜ್ ಗೊತ್ತಾ? ಅರ್ಥಾಯ್ತು ಅರ್ಥಾಯ್ತು. ಹೌದು, ಇದುವರೆಗೂ ಕೆಲ್ಸಕ್ಕೆ ಹೋಗಿಲ್ವಾ? ಎಲ್ಲಿ, ಎಂ ಬಿ ಎ ಮುಗಿಸ್ಬಿಟ್ಟು ಮನೇಲಿ ಸುಮ್ಮನೆ ಇದ್ದೆ. ಸೈಡ್ನಲ್ಲಿ ಟ್ರೈ ಮಾಡ್ತಾನೆ ಇದ್ದೆ, ಆದರೆ ಎಲ್ಲೂ ಸಿಗ್ತಾ ಇಲ್ಲ. ಯಾಕೆ, ಮನೆಯಲ್ಲಿ ಸಪೋರ್ಟ್ ಮಾಡಿಲ್ವಾ? ಎಲ್ಲಿ, ಅಮ್ಮ ಬಿಟ್ಟರೆ ತಾನೆ, ಮದುವೆ ಮಾಡ್ಕೋ, ಮನೆ ಕೆಲಸ ಗೊತ್ತಿದ್ರೆ ಸಾಕು ಅಂತ ಹೇಳ್ತಾರೆ. ನಾನು ಆವಾಗವಾಗ ಟ್ರೈ ಮಾಡ್ತಾನೆ ಇದ್ದೀನಿ, ಬಟ್. ಸರಿ, ನಿನಗಂತ ಏನೂ ಆಸೆ ಇಲ್ವಾ? ಏನು ಇಲ್ವಾ, ತುಂಬ ಇತ್ತು, ಇವಾಗ ಯಾವುದೂ ಇಲ್ಲ. ತುಂಬ ಫೀಲ್ ಮಾಡ್ತಾ ಇದೆಯಾ, ಯಾಕೆ? ನಡೆಯೋದೇ ಇರೋದಕ್ಕೆ ಆಸೆ ಪಡೋದು ತಪ್ಪಂತ ತಿಳಿಯಿತು,
ಅದಕ್ಕೆ ಹಾಗೆ ಗಾಳಿಯಲ್ಲಿ ಬಿಟ್ಟೆ. ನಿನಗೆ ತುಂಬ ಆಸೆ ಇರುತ್ತೆ ಅಂತ ಅನಿಸುತ್ತೆ. ಆ ಥರ ಆಸೆ ಏನೂ ಇಲ್ಲ. ಇವಾಗ ಕೇಳಿದ್ರೆ ಕರೆಕ್ಟಾಗಿರುತ್ತೆ. ಕದರ್, ನೀವು ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀರಾ? ಇಲ್ಲ ಅಂತ ಹೇಳು. ಅದು ಏ ಸತ್ಯ, ಅಲ್ಲೇನು ಮಾಡ್ತಾ ಇದೀಯಾ? ಕೆಳಗಡೆ ಎಷ್ಟೊಂದು ಕೆಲಸ ಇದೆ. ಬಂದೆ ಅಮ್ಮ, ಬಾಯ್. ಬೇರೊಬ್ಳು ಪ್ರಪೋಸ್ ಮಾಡೋಕ್ಕೆ ಮುಂಚೆ ನಾನು ಪ್ರಪೋಸ್ ಮಾಡಬೇಕು. ನನ್ನನ್ನು ನೋಡಿ ಅವನು ಹಂಗೆ ಫ್ಲಾಟ್ ಆಗಬೇಕು. ಈ ಬರ್ಡೇ ನನಗೆ ಸ್ಪೆಷಲ್ ಆಗಿರಬೇಕು. ಹೇ ಸತ್ಯ, ಏನ್ರಿ ಹಂಗೆ ಹೋಗ್ತಾ ಇದ್ದೀರಾ? ಇದು ನಿಮ್ಮ ಮನೆ ಪತ್ರನೇ. ರೀ ಒಂದು ನಿಮಿಷ, ಊಟ ಚೆನ್ನಾಗಿತ್ತು ನೀವು ಅಡುಗೆ ಮಾಡಿದ್ದು. ಆಯ್ತು ರೀ, ನಾನು ಮೇಲೆ ಹೋಗ್ತೀನಿ. ಕದರ್, ಹಾ, ಮನೆಗೆ ಹುಡುಗಿಯರನ್ನೆಲ್ಲ ಕರ್ಕೊಂಡು ಬರಬೇಡಿ. ಹುಡುಗಿಯರಾ? ಏನ್ರಿ ಹೇಳ್ತಾ ಇದ್ದೀರಾ? ನಿನ್ನೆ ನಾನು ನೋಡಿದೆ. ನಿನ್ನೆನಾ? ನಾಟಕ ಮಾಡಬೇಡಿ. ಓ, ಅವಳ ಅವಳು ನನ್ನ ತಂಗಿ ರೀ. ಮನೆ ನೋಡ್ಬೇಕಂತ ಹೇಳಿದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ತಂಗಿ? ಹೌದು. ನಿಮಗೆ ತಂಗಿಯರೆಲ್ಲ ಜಾಸ್ತಿ ಇದ್ದಾರೋ? ಓಹೋ, ನಂಬಿಲ್ವಾ ನೀವು? ರೀ, ನಮ್ಮ ಸ್ಕೂಲ್ನಲ್ಲೇ ಅವಳು ಓದಿದ್ದು, ನಮ್ಮ ಕ್ಲಾಸ್ಗೆ ಕೂಡ ಕರ್ಕೊಂಡು ಬಂದಿದೆ ಅಲ್ವಾ. ನಿಮಗೆ ಜ್ಞಾಪಕ ಇದೆಯಾ, ಒಂದು ದಿವಸ ನಮ್ಮ ಕ್ಲಾಸಲ್ಲಿ ಗಲೀಜು ಮಾಡಿಬಿಟ್ಲು, ನೀವು ಹೋಗಿ ಆಯಮ್ಮನ ಕರ್ಕೊಂಡು ಬಂದ್ರಿ ಅಲ್ವಾ? ಮರ್ತೋದ್ರಾ? ಓ, ಅವಳಾ ಇದು? ಆವಾಗಲೇ ನನ್ನ ಕೈಯಲ್ಲಿ ಆ ಕೆಲಸ ಮಾಡಿಸಿದ್ದು. ರೈಟ್, ನೀವು ತಪ್ಪ ತಿಳ್ಕೊಂಡಿರಿದ, ಕರೆಕ್ಟಾ? ಚೀಚಿ, ಅದೆಲ್ಲ ಇಲ್ಲ, ಅಮ್ಮ ನೋಡ್ಬಿಟ್ಟು ಹೇಳ್ತಾ ಇದ್ರು, ಅದಕ್ಕೆ ಕೇಳಿದೆ. ನೀವು ಯಾರನ್ನ ಲವ್ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತು. ಹೇಗೆ? ಹಂಗಾದ್ರೆ ಮಾಡ್ತಾ ಇಲ್ಲ. ಅದಾಗೆ ನೋಡಿದ ತಕ್ಷಣ ಕಂಡುಹಿಡಿತೀನಿ. ನೋಡಿದ ತಕ್ಷಣ? ಹೌದು, ಅದರಲ್ಲಿ ನಾನು ಸ್ಪೆಷಲಿಸ್ಟ್. ಒಬ್ಬರನ್ನ ನೋಡಿದ ತಕ್ಷಣ ಕಂಡುಹಿಡಿತೀನಿ ಲವ್ ಅಲ್ಲಿ ಇದ್ದಾರಾ ಇಲ್ವಾ ಅಂತ. ಸುಮ್ಮನೆ ಏನು ಹೇಳ್ಬೇಡ್ರಿ. ಸರಿ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನಿಮ್ಮ ತಂಗಿ ಯಾಕೆ ಬಂದರು? ಅದು ಬಂದು ಅವಳು ಒಂದು ಹುಡುಗನ ಲವ್ ಮಾಡ್ತಾ ಇದ್ಲು, ಹುಡುಗರ ಮನೆಯಲ್ಲಿ ಒಪ್ಕೊಂಡಿದ್ದಾರಂತೆ, ಅದರ ಬಗ್ಗೆ ಮಾತಾಡ್ತಿದ್ವಿ. ಯಾಕೆ ಮನೇಲಿ ಹೇಳಕ್ ಭಯ ಪಟ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇದ್ದಾರ? ಎಲ್ಲ ನಾನೇ ಡಿಸೈಡ್ ಮಾಡ್ಬೇಕಲ್ವಾ, ಅದಕ್ಕೆ. ಯಾಕೆ? ಯಾಕಂದ್ರೆ ಇದೆಲ್ಲ ಮಾಡೋಕ್ಕೆ ನಾನು ಒಬ್ಬನೇ ಇದ್ದೀನಿ ಅಲ್ವಾ. ಅರ್ಥ ಆಗ್ತಾ ಇಲ್ಲ.
ಅದು ನಾನು 11th ಇರುವಾಗ ಅಪ್ಪ ತೀರ್ಕೊಂಡ್ರು. 2 ಇಯರ್ಸ್ ಮುಂದೆ ಅಮ್ಮನಿಗೆ ಕೊರೋನಾದಲ್ಲಿ ವೆಂಟಿಲೇಟರ್ ಸಿಕ್ಕಿಲ್ಲ, ಅವರು ತೀರ್ಕೊಂಡ್ರು. ಸೊ ಏ ಸಾರಿ ರೀ, ನನಗೆ ಗೊತ್ತಿರಲಿಲ್ಲ. ಇಟ್ಸ್ ಓಕೆ ರೀ, ಸಿ ಯು ಲೇಟರ್. ಹೇ ಖದರ್, ಬಿಸಿನಾ? ಸತ್ಯ, ಬಿಸಿನಾ ಅಂದೆ. ಇಲ್ಲ ರೀ, ಸುಮ್ಮನೆ ಕೂತ್ಕೊಂಡಿದ್ದೆ. ಮತ್ತೇನು ಮೂಡ್ ಔಟ? ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಹೇಳಿ. ಜಸ್ಟ್ ಮಾತಾಡೋಣ ಅಂತ. ಬೇಡ ರೀ, ಬೇರೆ ಯಾವಾಗಾದರೂ ಮಾತಾಡೋಣ. ಹೇ, ನಿಮಗೆ ಗೇಮ್ಸ್ ಆಡಕ್ಕೆ ಬರುತ್ತಾ? ಈ ಕ್ಯಾರಮ್, ಕಾರ್ಡ್ಸ್ ಅಲ್ಲ ಹೇಳು. ಗೊತ್ತು, ಯಾಕೆ ಆಡನ್ವಾ? ತುಂಬ ಬೋರ್ ಆಗ್ತಾ ಇದೆ. ಹೇ, ನಾನು ನನ್ನ ಮೈಂಡ್ ಸೆಟ್ಟಲ್ಲಿ ಇಲ್ಲ, ಅದನ್ನು ಚೇಂಜ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ ಬೇಡ, ಹೇಳೋದು ಕೇಳಿ, ಇದು ವರ್ಕೌಟ್ ಆಗುತ್ತೆ. ಅರ್ಥ ಮಾಡ್ಕೋ. ಇರಿ, ಕಾರ್ಡ್ಸ್ ತಗೊಂಡು ಬರ್ತೀನಿ. ಹೇ ಸತ್ಯ, ಏನಪ್ಪ ಕದೀರ್? ಹೇಳಿಮ್ಮ. ಅದು ತಪ್ಪಾಗಿ ತಿಳ್ಕೊಬೇಡಪ್ಪ, ಮನೆ ಬೇರೆ ಯಾರಿಗೋ ಕೊಡಬೇಕು, ನೀನು ಸ್ವಲ್ಪ ಖಾಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಾಯ್ತಮ್ಮ, ನಾನು ಏನಾದರೂ ತಪ್ಪು ಮಾಡಿದ್ನಾ? ಹಾಂ ಹಾಂ, ಅದೆಲ್ಲ ಏನಿಲ್ಲ. ಸತ್ಯಂಗೆ ಹುಡುಗನ ಹುಡುಕಿದ್ದೀವಿ, ಗೊತ್ತಿರೋರೆ, ಮೇಲೆ ಇರೋ ಮನೆ ಕೂಡ ಬೇಕಾಗುತ್ತೆ ಅದಕ್ಕೆ. ಮದುವೆ? ಹೌದಪ್ಪ, ಸತ್ಯಗೇನೆ. ಸತ್ಯ ಮದುವೆಗೆ ಒಪ್ಕೊಂಡ್ರ? ಅವಳು ಹ್ಞೂ ಅಂದಿರ ಹೆಂಗಪ್ಪ, ಸ್ಕೂಲ್ ಫ್ರೆಂಡ್ಸ್ನ ಕರೆಯೋಣ ಅನ್ಕೊಂಡಿದ್ದೀವಿ, ನೀನು ಮಿಸ್ ಮಾಡ್ದಿರ ಮದ್ವೆಗೆ ಬಂದ್ಬಿಡು. ಸರಿ, ತಪ್ಪಾಗಿ ತಗೋಬೇಡಪ್ಪ, ಬೇಗ ಖಾಲಿ ಮಾಡು ಅಂತ ಹೇಳ್ತಾ ಇದ್ದೀವಿ. ಪರವಾಗಿಲ್ಲ, ಸ್ವಲ್ಪ ಬೇಗನೆ ಖಾಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾಳೆನೇ ವಿಕೆಟ್ ಮಾಡ್ತೀನಿ. ಇಲ್ಲಪ್ಪ, ನಾಳೆ ಅಂತ ಹೇಳಿಲ್ಲ, ಈ ತಿಂಗಳೊಳಗಡೆ ಖಾಲಿ ಮಾಡಿದ್ರೆ. ಇಲ್ಲಮ್ಮ, ಪರವಾಗಿಲ್ಲ, ನಾಳೆನೇ ಖಾಲಿ ಮಾಡ್ತೀನಿ. ಸತ್ಯ, ನೋ ಬ್ರೋಕರಲ್ಲಿ ಮೇಲೆ ಮನೆ ಖಾಲಿ ಇದೆ ಅಂತ ಹಾಕು. ಅದೇ ಕದೀರ್ ಇದ್ದಾರಲ್ವಾ? ಆ ಕದೀರೇ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಾಲಿನಾ? ಹೌದು ಕಣೆ, ಇಲ್ಲಿ ಡಿಸ್ಟರ್ಬೆನ್ಸ್ ಅಂತೆ, ಸರ್ ಕೈಲಿ ಆಗ್ತಾ ಇಲ್ವಂತೆ, ಅವರೇ ಖಾಲಿ ಮಾಡ್ತೀನಿ ಅಂದ್ರು. ಯಾವಾಗ ಹೇಳಿದ್ರು?
ಇವತ್ತನೆ ಹೇಳ್ದ ನಾಳೆನೆ ಹೊರ್ತಾನಂತೆ. ಸರಿ ಸರಿ, ಅವನ ಹತ್ರ ಹೋಗಿ ಕೇಳ್ಬಿಡ್ಬೇಡ, ಹೋಗಿ ಮೋಟರ್ ಆನ್ ಮಾಡೋಗು. ಪ್ಯಾಕರ್ಸ್ ನಾಳೆ ಬರ್ತಾರೆ ಥಿಂಗ್ಸ್ ತಗೊಂಡು ಹೋಗೋಕ್ಕೆ. ಆಮೇಲೆ ಅಷ್ಟೇ ಅಲ್ವಾ, ನಾನು ಹೋದ್ಮೇಲೆ ನೀನು ಸಂತೋಷವಾಗಿ ಇರ್ತೀಯ ಅಂತ ಅನ್ಕೊಂತೀನಿ. ಇನ್ ಮುಂದೆ ಅಲ್ಲಿ ನಾವು ಯೋಚನೆ ಮಾಡ್ತಾರ, ಬೇರೊಬ್ರು ಯೋಚನೆ ಮಾಡ್ಬೇಕಂತ ಇಲ್ಲ ಅಲ್ವಾ? ಆಯ್ತ್ರಿ, ನಾನು ಹೋಗ್ತೀನಿ. ಇಲ್ಲಿ ಇರಕ್ಕೆ ಒಂಥರ ಇದೆ. ಆಲ್ ದಿ ಬೆಸ್ಟ್. ಕದಿರ್, ನೀನು ನನ್ನ ಹತ್ರ ಏನಾದರೂ ಹೇಳಬೇಕಂತ ಅಂದ್ಕೊಂಡಿದ್ಯಾ? ಇಲ್ಲ, ನೀ ನನ್ನ ಹತ್ರ ಹೇಳೋಕ್ಕಾಗದೇ ಇರೋ ವಿಷಯ ಏನಾದರೂ ಇದೆಯಾ? ಒಂದೇ ಒಂದು ಮಾತ್ರ ಹೇಳ್ತೀನಿ, ನೀವೇನು ನೋಡಿ ತಕ್ಷಣ ಕಂಡಿರುವ ಸ್ಪೆಷಲಿಸ್ಟ್ ಏನಿಲ್ಲ. ಅದಾಗಿ ನೋಡಿದ ತಕ್ಷಣ ಕಂಡಿಡಿತೀನಿ. ನೋಡಿ ತಕ್ಷಣನ? ಹೌದು, ಆದರೆ ನನ್ನ ಸ್ಪೆಷಲಿಸ್ಟ್ ಒಬ್ಬರನ್ನ ನೋಡಿದ ತಕ್ಷಣ ಕಂಡಿಡೀತೀನಿ ಲವ್ ಅಲ್ಲಿ ಇದ್ದಾರಾ ಇಲ್ವಾ ಅಂತ. ನೋಡಿ ತಕ್ಷಣ ಕಂಡಿರುವ ಸ್ಪೆಷಲಿಸ್ಟ್ ಏನಿಲ್ಲ. ಹೌದು ಬ್ರದರ್, ಕ್ಯಾಬ್ ಬುಕ್ ಮಾಡಿದ್ದು ನಾನೇ. ಹೀಗೆ ನೀವೆಲ್ಲಿದ್ದೀರಾ? ಪಕ್ಕದ ಸ್ಟ್ರೀಟ್ನಲ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ಈ ಸ್ಟ್ರೀಟ್ ತಾನೇ ಹೇಳಿದೆ. ಹಾಯ್ ತೀರಿ, ನಾನೇ ಬರ್ತೀನಿ. ಹಾ ಗುರು, ಆ ಸ್ಟ್ರೀಟಲ್ಲಿ ಇದ್ದೀನಿ. ನೀವೆಲ್ಲಿದ್ದೀರಾ? ನೀವೇ ಎಲ್ಲಿದ್ದೀರಿ ಇಲ್ಲಿ ಬರೋಕ್ಕೆ? ಇವಾಗ ಅಲ್ಲಿ ಹೋದರೆ ನಾನೇನು ಮಾಡಲಿ? ಇವನು ಬೇರೆ. ಕದಿರ್,
ನೀನು ಇಲ್ಲಿ ಏನು ಮಾಡ್ತಾ ಇದೀಯಾ? ಹೇಳ್ತೀನಿ. ನೀನು ಊರಿಗೆ ಖುಷಿಯಾಗಿ ಹೋಗ್ತಾ ಇದೀಯಾ? ಯಾಕೆ ಹೇಳ್ತಾ ಇದೀಯಾ ಹೇಳು. ಇಲ್ಲ. ಯಾಕೆ? ಯಾಕಂದ್ರೆ ಮಿಸ್ ಮಾಡ್ತೀನಿ. ನನ್ನ ಮಿಸ್ ಮಾಡ್ತೀಯಾ? ಹೇಳು. ಲವ್ ಮಾಡ್ತಿರುವ ಹುಡುಗಿಯನ್ನು ಮಿಸ್ ಮಾಡದೆ ಹೇಗಿರ್ತೀನಿ? ಮತ್ಯಾಕೆ ನೀನು ಹೋಗಕ್ಕೆ ಡಿಸೈಡ್ ಮಾಡಿದ್ಯಾ? ನಿನಗೆ ಇಷ್ಟ ಅಲ್ಲ ಅಂತ ಅನ್ಕೊಂಡೆ. ನಾನು ಹೇಳಿದ್ನಾ? ಹೇಳು. ನಾನು ಹೇಳಿದ್ನಾ? ಮತ್ತೆ ಯಾಕೆ ನೀನು ಮದುವೆಗೆ ಓಕೆ ಇಲ್ಲದೆ? ಅದು ನಾನು ಓಕೆ ಮಾಡಲಿಲ್ಲ ಅಲ್ವಾ? ನಿಮ್ಮ ಅಮ್ಮನೇ ಹೇಳಿದರು. ಆದರೂ ನೀನು ನನ್ನ ಹತ್ರ ಕೇಳಿಲ್ಲ ಅಲ್ವಾ? ಆದರೆ ನಿನಗೆ ನನ್ನ ಕಂಡ ಇಷ್ಟನಾ? ಚಿಕ್ಕ ವಯಸ್ಸಿಂದಾನೆ. ನಿಜಾನ? ಮತ್ತೆ ಯಾಕೆ ಹೇಳಿಲ್ಲ? ಅದು ಭಯ. ಇವಾಗ ಭಯ ಇಲ್ಲ ಅಲ್ಲ? ಭಯ ಇದೆ, ಆದರೆ ನಾವು ಸಪ್ರೇಟ್ ಆಗ್ತೀವಿ ಅಂತ ಅದಕ್ಕೆ ಹೇಳಿದೆ. ತುಂಬ ಥರ್ಸ್ಟಿ ಆಗಿದೆ, ಜ್ಯೂಸ್ ಕೊಡಿಸ್ತೀಯಾ? ಜೀವನೇ ಕೊಡ್ತೀನಿ. ಯಾಕೆ, ಚೆನ್ನಾಗಿಲ್ವಾ? ಪರವಾಗಿಲ್ಲ, ಬಾ ಒಂದು ಅಮ್ಮನ ಹತ್ರ ಹೆಣ್ಣು ಕೇಳು. ನಾನ? ಅಯ್ಯೋ, ನಿಮ್ಮ ಅಮ್ಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಅದಕ್ಕೇನು, ಅವ್ರನ್ನ ನೀನು ಮದುವೆ ಮಾಡ್ಕೊಳ್ತೀಯ? ಹೌದು. ಹಾ, ಇಲ್ಲ ಇಲ್ಲ. ಮತ್ತೇನು, ಬಂದು ಮಾತಾಡು. ಇಲ್ಲ, ನನಗೆ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಆಗುತ್ತಾ ಅಂತ ಗೊತ್ತಿಲ್ಲ. ಈ ಥರ ಬೇರೆ ಮಾಡಿದ್ದಾರೆ ಅದಕ್ಕೆ. ಇಲ್ಲ ಬಾ, ಬಾ ಬಾ. ಏನು? ನಾನೊಂದು ಸೀಕ್ರೆಟ್ ಹೇಳ್ತೀನಿ. ನಮ್ಮಮ್ಮಗೆ ಅವರೊಂದು ದೊಡ್ಡ ವಿಲ್ಲಿ ಅಂತ ನೆನಪು, ಆದರೆ ಒಂದು ಡಮ್ಮಿ. ಅವರು ಡಮ್ಮಿನಾ? ಹೌದು. ಅಮ್ಮನೆಲ್ಲ ನಾನು ನೋಡ್ಕೊಳ್ತೀನಿ. ಹೆಂಗೆ? ಅದು ಅಪ್ಪ ನನ್ನ ಕಂಟ್ರೋಲಲ್ಲಿದ್ದಾರೆ, ಅಮ್ಮ ಅಪ್ಪನ ಕಂಟ್ರೋಲಲ್ಲಿದ್ದಾರೆ. ಸೊ ಹಂಗೆ ಫಾರಿನ್ಗೊಂದು ಕಾಲ್ ಮಾಡಿದ್ರೆ ಅಷ್ಟೇ ಸಾಕು. ಸೊ ಹೋಗೋಣ ಬಾ ಅಮ್ಮನ ಹತ್ರ ಜಗಳ ಮಾಡಕ್ಕೆ. ಇವಾಗ ಇವಾಗ ಇರೋ ಫೀಲಿಂಗ್ನ ಹೇಳಕ್ಕೆ ಮಾತೇ ಇಲ್ಲ. ಅದನ್ನು ಸ್ವಲ್ಪ ಫೀಲ್ ಮಾಡೋಣ. ಹೌದಾ? ಓಕೆ.